ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾರ ಅಂತ. ಬೆಂಗಳೂರಿಂದ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಡಾನ್ಸರ್ ಕೂಡ. ಇಲ್ಲಿ ನಾನು ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬುಲ್ಲಿಂಗ್ ಮತ್ತೆ ಹರಾಸ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಯಾಕೆ ಸೋಶಿಯಲ್ ಮೀಡಿಯಾಗೆ ಬಂದೆ ಅಂತ ಅಂದ್ರೆ, ನಾನು ಡಾನ್ಸರ್ ಅಂಡ್ ನಾನು ಏನಾದರೂ ಅಚೀವ್ ಮಾಡಬೇಕಿತ್ತು. ಸೊ ಸೋಶಿಯಲ್ ಮೀಡಿಯಾ ಬಂದು ಒಂದು ರೈಟ್ ಪ್ಲಾಟ್ಫಾರ್ಮ್, ಬಿಕಾಸ್ ಎಷ್ಟೊಂದು ಜನ ನನ್ನ ತರನೇ ಡಾನ್ಸರ್ಸ್ ಬಂದು ಬೆಳೆದಿದ್ದಾರೆ. ಅದನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾನು ಸೋಶಿಯಲ್ ಮೀಡಿಯಾಗೆ ಬಂದೆ. ಬಟ್ ಸೋಶಿಯಲ್ ಮೀಡಿಯಾ ದಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕೆಟ್ಟ ಸತ್ಯ ಏನಂತ ಅಂದ್ರೆ, ಕೆಟ್ಟದಾಗಿ ಟ್ರೋಲ್ ಮಾಡೋದು. ಅದು ಕನ್ನಡದ ಸಾಂಗ್ಸ್ಗೆ, ಕನ್ನಡದವರೇ, ಕನ್ನಡ ಹೆಣ್ಮಕ್ಳಿಗೆ ಟ್ರೋಲ್ ಮಾಡೋದು. ಅದನ್ನ ನಾನು ತುಂಬಾ ಫೇಸ್ ಮಾಡಿದೀನಿ. ನಂದು ಹೋಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರೆ ನಂದು ಮೋಸ್ಟ್ ಆಫ್ ದ ರೀಲ್ಸ್ ಬಂದ್ಬಿಟ್ಟು ಕನ್ನಡದಲ್ಲೇ. ಬಟ್ ಎಲ್ಲಾ ಕನ್ನಡ ಸಾಂಗ್ಗೂ ಟ್ರೋಲ್ ಮಾಡಿದ್ದಾರೆ. ಇದೇ ತರ ನಾನೊಂದು ಟ್ರೋಲ್, ಎಷ್ಟು ನನ್ನ ಫಿಸಿಕಲ್ ಬಗ್ಗೆ ಏನೇ ಆಗ್ಲಿ ಟ್ರೋಲ್ ಮಾಡ್ತಾ ಇದ್ರೆ ನಾನು ಅದನ್ನ ಆದಷ್ಟು ಇಗ್ನೋರ್ ಮಾಡ್ತಾ ಇದ್ದೆ. ಬಟ್ ಯಾವಾಗ ನನ್ನ ಫ್ಯಾಮಿಲಿ, ನನ್ನ ಅಮ್ಮನ ಎಲ್ಲ ಟ್ರೋಲ್ ಮಾಡಿದ್ರು, ಅವಾಗ ನಾನು ನನ್ ಕಂಟಿನ್ಯೂ ಮಾಡ್ಬೇಕಾ ನನ್ನ ಟ್ಯಾಲೆಂಟ್ ನ ಇಲ್ಲಿ ಅನ್ನೋದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿತ್ತು. ಸೊ ಅದನ್ನ ನಾನು ಸ್ಟೇಟಸ್ ಹಾಕೊಂಡೆ, ನನ್ಗೆ ಆಗ್ತಾ ಇಲ್ಲ, ನಾನು ಇನ್ಸ್ಟಾಗ್ರಾಮ್ ನ ಡಿಲೀಟ್ ಮಾಡ್ತೀನಿ ಅಂತ. ಅವಾಗ ಎಷ್ಟೊಂದ್ ಜನ ಹೆಣ್ಮಕ್ಳು ಕನ್ನಡದವರು ರಿಪ್ಲೈ ಮಾಡಿದ್ರು ಏನಂತ ಅಂದ್ರೆ, ನಾವು ಈ ತರ ಇನ್ಸ್ಟಾಗ್ರಾಮ್ ಪಬ್ಲಿಕ್ ಅಕೌಂಟ್ ಮಾಡಿಕೊಂಡು ಚೆನ್ನಾಗ್, ಐ ಮೀನ್ ಡಾನ್ಸರ್ಸ್, ನಾವು ನಮ್ಗೂ ಒಂದು ಟ್ಯಾಲೆಂಟ್ ಇದೆ, ಅದನ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ. ಬಟ್ ಟ್ರೋಲ್ ಮಾಡಿದ್ರು, ಎಲ್ಲಿ ನನ್ನ ಅಪ್ಪಗೆ ಗೊತ್ತಾಗುತ್ತೆ, ಎಲ್ಲಿ ನನ್ನ ಅಮ್ಮ ಗೊತ್ತಾಗುತ್ತೆ, ನನ್ಗೇನಾದ್ರೂ ಬೈತಾರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ ನಾವು ಅಕೌಂಟ್ ನ ಪ್ರೈವೇಟ್ ಮಾಡಿದ್ವಿ, ಇಲ್ಲ ಅಕೌಂಟೇ ಡಿಲೀಟ್ ಮಾಡಿದ್ವಿ, ಈಗ ನನ್ನ ಫೋಟೋ ಎಲ್ಲೂ ಹಾಕಲ್ಲ ಅಂತ ಈ ತರ ಎಷ್ಟೊಂದ್ ಜನ ನನ್ಗೆ ಮೆಸೇಜ್ ಮಾಡಿದ್ರು. ಅದ್ರ ಜೊತೆಗೆ ಇನ್ನಷ್ಟು ಟ್ರೋಲರ್ಸ್ ಇನ್ನ ಏನ್ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ನಿನ್ ಬಟ್ಟೆ ಹಾಕೊಳ್ಳೋದಾಗಿರುತ್ತೆ, ನೀನ್ ಮಾಡೋ ಕಂಟೆಂಟ್ ಸರಿ ಇರಲ್ಲ. ಬಟ್ ದಟ್ ಇಸ್ ಸೋ ರಾಂಗ್. ಇಲ್ಲಿ ಅವ್ರ ಕಂಟೆಂಟ್ ನ ನೋಡಲ್ಲ, ನಾವ್ ಹಾಕೊಳ್ಳೋ ಬಟ್ಟೆನ ನೋಡಲ್ಲ. ಯಾಕಂದ್ರೆ ನಂದು, ನಾನು ಭರತನಾಟ್ಯ ಮತ್ತೆ ಯಕ್ಷಗಾನ ಮಾಡಿದ್ದೆ, ಅದನ್ನು ಸಹ ಟ್ರೋಲ್ ಮಾಡಿದ್ರು. ಅದನ್ನ ಟ್ರೋಲ್ ಮಾಡಿದಾಗ ಅಲ್ಲಿ ಅಲ್ಲಿ ಏನ್ ಕೆಟ್ಟದಾಗಿದೆ ಅಂತ ಟ್ರೋಲ್ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮತ್ ಇನ್ನೊಂದೇನಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ ಅವರು ಟ್ರೋಲರ್ಸ್ ನ ಸಪೋರ್ಟ್ ಮಾಡೋದು ಹೇಗೆ ಅಂತ ಅಂದ್ರೆ, ಅವ್ರಿಗೆ ಹೆದರಿಕೆ. ಇನ್ನೊಂದೇನಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ ಅವರು ಟ್ರೋಲರ್ಸ್ ನ ಸಪೋರ್ಟ್ ಮಾಡೋದು ಹೇಗೆ ಅಂತ ಅಂದ್ರೆ, ಅವ್ರಿಗೆ ಹೆದರಿಕೆ. ಮೆಸೇಜ್ ಮಾಡ್ತಾರೆ, ಏನಾದ್ರೂ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ನಿನ್ನನ್ನು ಟ್ರೋಲ್ ಮಾಡ್ತೀನಿ ಅಂತ. ಸೊ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸಸ್ ಅವ್ರ ಪೇಜ್ ನ ಪ್ರಮೋಟ್ ಮಾಡಿ, ಅವ್ರನ್ನ ಫಾಲೋ ಮಾಡಿ ಅಂತ ಹಾಕೊಳ್ಳೋದು ಅವ್ರ ಸ್ಟೇಟಸ್ಗೆ. ಅದನ್ನ ನಾನು ನೋಡಿದೀನಿ, ನಾನು ಕ್ವೆಶನ್ ಮಾಡಿದೀನಿ. ಆ ಕ್ವೆಶನ್ ಮಾಡಿದಾಗ ನಂಗೆ ಬಂದಿದೆ ಎಷ್ಟೊಂದ್ ಜನ ರಿಪ್ಲೈಯೇ ಅದು, ನನ್ನ ಟ್ರೋಲ್ ಮಾಡ್ತಾರೆ ಅಂದ್ರು, ನನ್ನ ಫ್ಯಾಮಿಲಿನ ಪುಲ್ ಮಾಡ್ತೀನಿ ಅಂತ ಅಂದ್ರು. ಅದಕ್ಕೆ ನಾನು ಅವ್ರನ್ನ ಪ್ರಮೋಟ್ ಮಾಡಿದೆ ಅಂತ. ಸೊ ಎಷ್ಟು ಯಂಗ್ ಬರ್ಡ್ಸ್ ಅಂದ್ರೆ, ನಂತರ ಟ್ಯಾಲೆಂಟ್ ಇಟ್ಕೊಂಡು ಬಂದಿರೋರ್ದು ಬಂದಿರೋನ ತುಂಬಾ ತುಳಿತಾ ಇದಾರೆ. ನಮ್ ವಿಡಿಯೋಸೇ ತಗೊಂಡು ಅದಕ್ಕೆ ಎಕ್ಸ್ಟ್ರಾ ವಲ್ಗರ್ ವಿಡಿಯೋಸ್ ಮತ್ತೆ ವಲ್ಗರ್ ಸ್ಟೇಟ್ಮೆಂಟ್, ವಲ್ಗರ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿ ಅವ್ರು ಬೆಳೀತಾ ಇದಾರೆ ಹೊರತು ನಮ್ನ ಇಲ್ಲಿ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಇದು ಒಂದು ಹೆಣ್ಮಗುಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದ್ರೆ, ನನ್ಗೆ ಇದು ಹೇಳಲೇಬೇಕು. ಎಂತ ಮೆಸೇಜ್ ಬರುತ್ತೆ ಅಂದ್ರೆ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಸುಸೈಡಲ್ ಥಾಟ್ಸ್ ಬಂತು ನನಗೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಂತ. ಸೊ ಟ್ರಾಲರ್ಸ್ ಮೈಂಡ್ ಸೆಟ್ ಏನಿರುತ್ತೆ ಅಂತ ಗೊತ್ತಿಲ್ಲ. ಈ ತರ ಇನ್ನೊಂದು ಹೆಣ್ಮಗು ತುಂಬಾ ಹರ್ಟ್ ಆಗಿರೋದನ್ನ ನೋಡಕ್ ಅಷ್ಟೊಂದು ಇಷ್ಟ ಅಂತಾನು ನನ್ಗೆ ಅದ್ರದ್ದು ಇನ್ನ ಕ್ವೆಶನ್ ಮಾರ್ಕ್ ಇದೆ. ಅಂಡ್ ನಂಗೆ ಗೊತ್ತು ಎಷ್ಟೊಂದು ಜನ ಹೇಳ್ತಾರೆ, ಇಗ್ನೋರ್ ಮಾಡಿ, ನಿಮ್ದ್ರಲ್ಲೇ ಫೋಕಸ್ ಮಾಡಿ ಏನಿದೆ ಅಂತ ಅಂದಾಗ, ಇಗ್ನೋರ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸಿ ರಿಯಲ್ ಟ್ಯಾಲೆಂಟ್ ಅಲ್ಲಿ ಮಾಸ್ಕ್ ಇಲ್ದಲೇ ನಾವು ಮುಂದೆ ಬಂದ್ಬಿಟ್ಟು ಮಾತಾಡ್ತಾ ಇದೀವಿ ಅಂತ ಅಂದ್ರೆ, ಮಾಸ್ಕ್ ಹಿಂದೆ ಕುತ್ಕೊಂಡು ನಮ್ ವಿಡಿಯೋಸ್ ನ ತಗೊಂಡು ಟ್ರೋಲ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಬಾಡಿ ಶೇಮಿಂಗ್ ಸ್ಟಾಪ್ ಮಾಡಿ, ನೆಗೆಟಿವ್ ಕಾಮೆಂಟ್ ಸ್ಟಾಪ್ ಮಾಡಿ, ಫೇಸ್ ವ್ಯಾಪ್ ಮಾಡೋದು ಈ ತರದೆಲ್ಲ ಮಾಡಿ ಒಂದು ಮೆಂಟಲ್ ಇಲ್ನೆಸ್ ಆಗುತ್ತೆ ಒಂದು ಹೆಣ್ಮಗುಗೆ. ಅದು ನಾವ್ ಕನ್ನಡದವರು, ಕನ್ನಡದವ್ರಿಗೆ ಸಪೋರ್ಟ್ ಮಾಡೋಣ, ಕನ್ನಡದವ್ರನ್ನ ಬೆಳೆಸೋಣ, ಅವನ್ನೇ ತುಳಿಬೇಡಿ, ಎಷ್ಟೊಂದ್ ಜನ ಬೇರೆ ಲ್ಯಾಂಗ್ವೇಜ್ ಸ್ವಾಪ್ ಆಗ್ತಾ ಇದಾರೆ ಅಂತ ಅಂದ್ರೆ, ಇಟ್ಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದ ಟ್ರೋಲರ್ಸ್. ಇದನ್ನು ನಾನು ತುಂಬಾ ಜನ ಅಂತ ಕೇಳಿದೀನಿ, ನಾವು ಕನ್ನಡ ಮಾಡಲ್ಲ ಯಾಕಂದ್ರೆ ಟ್ರೋಲ್ ಮಾಡ್ಬಿಡ್ತಾರೆ, ಕೆಟ್ಟ ಕೆಟ್ಟ ಕನ್ನಡ ಭಾಷೆಯಲ್ಲಿ ನಮ್ನ ಟ್ರೋಲ್ ಮಾಡ್ತಾರೆ ಅಂತ
ಅಂತ ಕೇಳಿದೀವಿ. ಸೊ ಬೇಡ, ನಾವು ಕನ್ನಡನ ಉಳಿಸೋಣ, ಸೊ ಕನ್ನಡದವ್ರನ್ನ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.